ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದ ಆರೋಪ ಇದೆ. ಪ್ರಶ್ನೆ ಮಾಡಿದ್ರೆ ಆ ದಂಪತಿಯೇ ಕಿರಿಕ್ ಮಾಡಿದಂತ ಒಂದು ಪ್ರಸಂಗ ನಡೆದಿದೆ. ಡ್ರಂಕನ್ ಡ್ರೈವ್ ಮಾಡಿ ಅಪಘಾತ ಮಾಡಿ ಪತಿ ಪತ್ನಿ ಕಿರಿಕ್ ಮಾಡಿದಂತ ಒಂದು ಪ್ರಸಂಗ ನಡೆದಿರುವಂತದ್ದು. ಈ ಸಂಬಂಧ ಇನ್ಸ್ಪೆಕ್ಟರ್ ಸಂಜೀವ್ ಉಷಾ ವಿರುದ್ಧ ಆರೋಪ ಕೇಳಬಂದಿದ್ದು ಸಾರ್ವಜನಿಕರು ಸಂಜೀವ್ ದಂಪತಿ ಮಧ್ಯೆ ಗಲಾಟೆ ನಡೆದಿದೆ. ಜಾಲಿ ರೈಡ್ ಗೆ ಕಾರ್ ನಲ್ಲಿ ಬಂದಂತ ದಂಪತಿ ಕಿರಿಕ್ ಮಾಡ್ಕೊಂಡಂತ ಒಂದು ಪ್ರಸಂಗ ನಡೆದಿದೆ. ಡ್ರಂಕನ್ ಡ್ರೈವ್ ಮಾಡಿ ಅಪಘಾತ ಮಾಡಿ ಪತಿ ಪತ್ನಿ ಇಬ್ಬರು ಕೂಡ ಕಿರಿಕ್ ಮಾಡಿದ್ದಾರೆ. ಸಿಆರ್ ಇನ್ಸ್ಪೆಕ್ಟರ್ ಸಂಜೀವ್ ಎಂಬಾತ ರಂಪಾಟವನ್ನು ನಡೆಸಿದ್ದಾನೆ. ತಾನೊಬ್ಬ ಇನ್ಸ್ಪೆಕ್ಟರ್ ಅನ್ನುವುದನ್ನು ಮರೆತು ಕಾನೂನನ್ನ ಗಾಳಿಗೆ ತೂರುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾನೆ. ಜಾಲಿ ರೈಡ್ ಗೆ ಕಾರ್ ನಲ್ಲಿ ಬಂದಂತ ಈ ದಂಪತಿ ಗಂಡ ಹೆಂಡತಿ ಇಬ್ಬರು ಕೂಡ ಕಿರಿಕ್ ಶುರು ಮಾಡ್ತಾರೆ. ಡ್ರಂಕನ್ ಡ್ರೈವ್ ಮಾಡಿ ಅಪಘಾತ ಮಾಡಿ ಪತಿ ಪತ್ನಿ ಇಬ್ಬರು ಕೂಡ ಈ ಸಂದರ್ಭದಲ್ಲಿ ವರಾತ ಶುರು ಮಾಡ್ತಾರೆ. ಚಾಮರಾಜಪೇಟೆ ಠಾಣೆಯಲ್ಲಿ ಈ ಸಂಬಂಧ ದೂರು ಪ್ರತಿದೂರು ದಾಖಲಾಗಿದೆ. ಒನ್ ವೇ ನಲ್ಲಿ ಕಾರು ಚಲಾಯಿಸಿ ಇನ್ಸ್ಪೆಕ್ಟರ್ ಸಂಜೀವ್ ಕಿರಿಕ್ ಅನ್ನ ಮಾಡಿರುವಂತ ಒಂದು ಪ್ರಸಂಗ ನಡೆದಿದೆ. ಇದು ಒಂದು ರೀತಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಯಾಕಂದ್ರೆ ಕಾನೂನು ಪರಿಪಾಲನೆ ಮಾಡಬೇಕಾದಂಥವರೇ ಈ ರೀತಿ ಕಾನೂನನ್ನು ಗಾಳಿಗೆ ತೋರಿರುವಂಥದ್ದು. ಒಬ್ಬ ಇನ್ಸ್ಪೆಕ್ಟರ್ ಆಗಿ ಒನ್ ವೇನಲ್ಲಿ ಬಂದು ಒನ್ ವೇನಲ್ಲಿ ನುಗ್ಗಿ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಪ್ರಶ್ನೆ ಮಾಡಿದಂತಹ ಕಾರಿನ ಮಾಲೀಕರೊಟ್ಟಿಗೆ ಮತ್ತು ಸಾರ್ವಜನಿಕರೊಟ್ಟಿಗೆ ಇನ್ಸ್ಪೆಕ್ಟರ್ ಹಾಗೂ ಆತನ ಪತ್ನಿ ಇಬ್ಬರು ಕೂಡ ಕಿರಿಕ್ ತೆಗೆದಂಥ ಒಂದು ಪ್ರಸಂಗ ನಡೆದಿದೆ. ಅಂದರೆ ಕಾನೂನುಗಳು ಇವರಿಗೆ ಅಪ್ಲೈ ಆಗೋದೇ ಇಲ್ವಾ? ಸಾರ್ವಜನಿಕರಿಗೆ ಮಾತ್ರ ಅಪ್ಲೈ ಆಗತ್ತಾ? ಕಾನೂನು ಅಂತಂದಾಗ ಎಲ್ಲರೂ ಕೂಡ ಇದರಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತಲ್ವಾ ಕಾನೂನು? ಅದು ಇನ್ಸ್ಪೆಕ್ಟರ್ ಇರಲಿ ಅಥವಾ ಮತ್ತೊಬ್ಬರಿರಲಿ, ಯಾರೇ ಪ್ರಭಾವಿಗಳಿರಲಿ, ಇನ್ಸ್ಪೆಕ್ಟರ್ ಆಗಿ ಕಾನೂನು ಪಾಲನೆ ಮಾಡಬೇಕಾದಂಥವ್ರು ಒನ್ ವೇನಲ್ಲಿ ಬಂದು ಆ ಕಾರಿನಿಂದ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆಸಿ ಅದನ್ನು ಪ್ರಶ್ನೆ ಮಾಡಿದಂಥ ಸಾರ್ವಜನಿಕರ ಮೇಲೆ ಹರಿಹಾಯ್ತಾರೆ, ದರ್ಪ ತೋರ್ತಾರೆ, ಕಿರಿಕ್ ತೆಗಿತಾರೆ ಅಂತಂದರೆ ಇದ್ಯಾವ ಸೀಮೆ ನ್ಯಾಯ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳು ಸ್ಥಳೀಯರಿಂದ ಕೇಳಿಬಂತು. ಇದು ಚಾಮರಾಜಪೇಟೆ ಕ್ವಾರ್ಟರ್ಸ್ ನಿಂದ ಕಾರ್ ಜಾಲಿ ರೈಡ್ ಬಂದಿದ್ದ ಸಂಜೀವ್ ಮತ್ತು ಉಷಾ, ಅಂದ್ರೆ ಇಲ್ಲಿ ಸಂಜೀವ್ನ ಪತ್ನಿ ಉಷಾ ಜೊತೆ ರಾತ್ರಿ 12 ಗಂಟೆ ಸುಮಾರಿಗೆ ಜಾಲಿ ರೈಡ್ಗೆ ಅಂತ ಸಂಜೀವ್ ಬರ್ತಾರೆ. ಇನ್ಸ್ಪೆಕ್ಟರ್ ಸಂಜೀವ್ ಈ ವೇಳೆ ನಾನೇ ಡ್ರೈವ್ ಮಾಡ್ತೀನಿ ಅಂತ ಕಾರು ಚಲಾಯಿಸಿದ್ರಂತೆ ಉಷಾ ಅವರು. ಚಾಮರಾಜಪೇಟೆ 6ನೇ ಮುಖ್ಯ ರಸ್ತೆ ಬಳಿ ಬೇರೊಂದು ಕಾರಿಗೆ ಈ ಸಂದರ್ಭದಲ್ಲಿ ಡಿಕ್ಕಿ ಹೊಡೆಯುತ್ತೆ ಕಾರು. ಯುವಕನ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಉಷಾ ಡ್ರೈವ್ ಮಾಡ್ತಾ ಇರ್ತಾರೆ ಆ ಸಂದರ್ಭ. ಘಟನೆಯಲ್ಲಿ ಇಬ್ಬರ ಕಾರ್ಗೂ ಡ್ಯಾಮೇಜ್ ಆಗಿದೆ. ಈ ವೇಳೆ ಕಾರ್ ಡ್ರೈವರ್, ಸಾರ್ವಜನಿಕರು ಹಾಗೂ ಸಂಜೀವ್ ದಂಪತಿ ನಡುವೆ ಗಲಾಟೆ ನಡೆದಿರುವಂಥದ್ದು. ಅಂದರೆ ಇಬ್ಬರು ಕೂಡ, ಅಂದರೆ ಸಂಜೀವ್ ಮತ್ತು ದಂಪತಿ ಇಬ್ಬರು ಕುಡಿದ ಮತ್ತಿನಲ್ಲಿದ್ದರು ಅಂತ ಕೂಡ ಮೆಡಿಕಲ್ ಟೆಸ್ಟ್ನಲ್ಲಿ ಪ್ರೂವ್ ಆಗಿದೆ. ಹಾಗಾಗಿ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ನಡೆದಂಥ ಘಟನೆ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಇಬ್ಬರ ಕಾರ್ಗೂ ಡ್ಯಾಮೇಜ್ ಆಗಿದೆ. ಈ ವೇಳೆ ಕಾರ್ ಡ್ರೈವರ್, ಸಾರ್ವಜನಿಕರು ಸಂಜೀವ್ ದಂಪತಿಯನ್ನು ತರಾಟೆಗೆ ತೆಗೆದುಕೊಂಡಂಥ ಒಂದು ಪ್ರಸಂಗ ನಡೀತು. ಚಾಮರಾಜಪೇಟೆ ಠಾಣೆಯಲ್ಲಿ ಯುವಕರ ವಿರುದ್ಧ ದೂರನ್ನು ಉಷಾ ಅವರು ನೀಡ್ತಾರೆ. ಇನ್ನು ಉಷಾ ಮತ್ತು ಸಂಜೀವ್ ಮೇಲೆ ಪ್ರತಿದೂರನ್ನು ಯುವಕರು ದಾಖಲಿಸಿದ್ದಾರೆ. ಹಾಗಾಗಿ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ.